ಸಮಾಜಗಳಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೂ ಇನ್ನಿತರ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಆದರೆ 1954 ಸ್ಥಾಪಿಸಿರುವಂತಹ ಜಯನಗರ ಸ್ತ್ರೀ ಸಮಾಜವು ಇಂಥ ಕಾರ್ಯಕ್ರಮಗಳನ್ನಲ್ಲದೆ ವೃದ್ಧಾಶ್ರಮ, ಶಾಲೆ ಹಾಗೂ ಮಹಿಳೆಯರ ವಸತಿ ಗೃಹ ಮುಂತಾದ ಸಮಾಜಕ್ಕೆ ಸೇವೆ ಸಲ್ಲಿಸುವಂತಹ ಕಾರ್ಯಗಳನ್ನು ಮಾಡುತ್ತಿದೆ. ಬರೀ ಇಷ್ಟಕ್ಕೆ ನಾವು ನಿಲ್ಲಬಾರದು. ಒಂದು ಸಮಾಜ ನಮಗೇನೋ ಒಂದು ಕೊಟ್ಟಿದೆ, ನಾವೇನಾರು ಅದಕ್ಕೆ ನಾವು ಟ್ಯಾಕ್ಸ್ ಥರ ಕಟ್ಟೋ ಹಾಗೆ ಏನಾರು ಒಂದು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಬಂದಾಗ ಏನಾರು ಒಂದು ಆ್ಯಕ್ಟಿವಿಟೀಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಾಗ 1978 ಒಂದು ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್ ಓಪನ್ ಮಾಡಿದ್ವಿ. ಅದು ಒಂದು ಆವಾಗ ನಮಗೆ ಇದಿಷ್ಟೇ ಸ್ಥಳ ಇದ್ದಿದ್ದರಿಂದ ಅಲ್ಲಿ ಸ್ಥಳ ಇರಲಿಲ್ಲ, ಒಂದು ಬಾಡಿಗೆ ಮನೇನ 8 ಲಕ್ಷದಲ್ಲಿ ತೊಗೊಂಡು ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್ನ ಅಲ್ಲಿ 25 ಮೆಂಬರ್ಸು ಇರೋ ತರಹ ಅದನ್ನು ಮಾಡಿದ್ವಿ. ಆವಾಗ ಏನು ಅಂತಂದರೆ ಔದ್ಯೋಗೀಕರಣ ಜಾಸ್ತಿ ಆದಾಗ ಎಲ್ಲ ಕಡೆಯಿಂದ ಹೆಂಗಸರು ಬರೋರು, ಅವರಿಗೆ ರಕ್ಷಣೆ ಇರ್ತಿರಲಿಲ್ಲ, ಆಮೇಲೆ ವಸತಿ ಸೌಕರ್ಯ ಇರ್ತಿರಲಿಲ್ಲ. ಇದನ್ನೆಲ್ಲ ಮನಸ್ಸಿನಲ್ಲಿ ನಾವು ತಂದುಕೊಂಡು ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್ ಶುರು ಮಾಡಿದ್ವಿ. ಹೆಣ್ಮಕ್ಳು ಒಬ್ಬೊಬ್ಬರೇ ಇರೋಕ್ಕಾಗಲ್ಲ, ಇಲ್ಲಿ ಬಂದರೆ ಸೆಕ್ಯೂರಿಟಿ ಇರುತ್ತೆ, ಒಂಥರ ಸಮಾಧಾನ ಇರುತ್ತೆ, ಒಬ್ರಿಗೊಬ್ಬರು ಹೊಂದಾಣಿಕೆ ಇರುತ್ತೆ, ಮುಂದಿನದು ಇದಕ್ಕೂ ಸಂತೋಷ ಇರುತ್ತೆ. ತುಂಬ ಜನ ಡಾಕ್ಟರ್ಸು, ಇಂಜಿನಿಯರ್ಸು, ಬೇಕಾದಷ್ಟು ಓದೋರು ಎಲ್ಲ ಇರ್ತಾರೆ. ಎಲ್ಲ ಫೀಲ್ಡಲ್ಲಿ ಕೆಲಸ, ಸೋಷಿಯಲ್ ವೆಲ್ಫೇರ್ ಬೋರ್ಡಲ್ಲಿ ವರ್ಕ್ ಮಾಡೋರು, ಪೊಲೀಸ್ ಆಫೀಸರ್ಸು ಎಲ್ಲರೂ ಅಲ್ಲಿ ಇರ್ತಾರೆ. ಅಲ್ಲ, ಹೊರಗಡೆಯಿಂದ ಬಂದಿರತಕ್ಕಂಥ ಸೆಕ್ಯೂರಿಟಿ ಫಸ್ಟು, ಒಳ್ಳೆ ರೀತಿ ಫುಡ್ ಎರಡನೇದು, ಅವರಿಗೆ ಜಾಬ್ ಇಲ್ಲೇ ಎಲ್ಲ ಸಿಟಿ ಮಧ್ಯೆ ಇರೋದ್ರಿಂದ ಹೊರಗಡೆ ಹೋಗಿ ಬರಲಿಕ್ಕೆಲ್ಲ ಅನುಕೂಲವೂ ಚೆನ್ನಾಗಿದೆ. ಸಾಧಾರಣ ಬಂದವರು ಇಲ್ಲಿ ಹೊರಟೋಗೋದೇ ಸ್ವಲ್ಪ ಕಷ್ಟ. ಅದೇ ಸಾಕ್ಷರತಾ ಆಂದೋಲನ ಶುರುವಾದಾಗ ಹಳ್ಳಿಗಳಲ್ಲಿ ಹೆಚ್ಚು ವಿದ್ಯಾಭ್ಯಾಸದ ಕಡೆ ಗಮನ ಇಲ್ಲ, ನಾವು ಒಂದು ಅದರ ಬಗ್ಗೆ ಏನಾದ್ರು ಮಾಡಬೇಕು. ಈಗ ಹಾಸ್ಟೆಲ್ ಆಯಿತು ಹೆಂಗಸರಿಗೆ, ಈಗ ಮಕ್ಕಳ ಕಡೆಯೂ ಗಮನ ಕೊಡಬೇಕು ಅಂತ ಹೇಳಿ ಆವಾಗ ಅಲ್ಲಿ ಶುರು ಮಾಡಿದ್ವಿ. ಈ ಗೇರುಪಾಳ್ಯದಲ್ಲೇ ಶುರು ಮಾಡಿದ್ವಿ, ಅದು ಶುರು ಮಾಡಿ 13 ಆಯಿತು. ಅದು 27 ಜನದಿಂದ ಶುರು ಮಾಡಿದ್ವಿ. ಅದು ಒಂದು ಪೌಲ್ಟ್ರಿ ಫಾರ್ಮ್ ಥರ ಇತ್ತು, ಇಲ್ಲಿ ಬಾಡಿಗೆ ಕೂಡ ಸಿಗ್ತಿರಲಿಲ್ಲ. ನಾವು ಕಷ್ಟಪಟ್ಟು ಇದು ಮಾಡಿದ್ರಿಂದ ಬಾಡಿಗೆ ಅದೊಂದು ಸಿಗಿತ್ತು, ನೆಲ ಕೂಡ ಎಲ್ಲ ಹಾಳಾಗಿತ್ತು. ಅದರಲ್ಲೇ ಸ್ವಲ್ಪ ಕ್ರಮೇಣ ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡು ಇವತ್ತಿನ ದಿವಸ ಸ್ವಂತ ಕಟ್ಟಡ ಇದೆ ನಮಗೆ, ಜೊತೆಗೆ ಇನ್ನು 520 ಮಕ್ಕಳು ಓದ್ತಾ ಇದ್ದಾರೆ. ತುಂಬ ಒಳ್ಳೆ ಸ್ಕೂಲು, ಇಲ್ಲಿಂದ ಎಷ್ಟೋ ವಿಷಯಗಳನ್ನ ನಾವು ಕಲ್ತ್ಕೊತಾ ಇದ್ದೀವಿ, ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಥರ ಸ್ಪೋರ್ಟ್ಸು, ಪ್ರತಿಭಾ ಕಾರಂಜಿ, ಇನ್ನು ಮುಂತಾದ ಸ್ಪೋರ್ಟ್ಸ್ ಎಲ್ಲ ನಡೆಯುತ್ತೆ. ಈ ಸ್ಕೂಲ್ ಇರೋದ್ರಿಂದ ಈ ಗ್ರಾಮದಲ್ಲಿ ಎಷ್ಟೋ ಮಕ್ಕಳು ವಿದ್ಯೆ ಕಲಿಯುವಂಥದ್ದಿದೆ. ನಮಗೆ ಸ್ನೇಹಿತರ ಥರ ಇದ್ದಾರೆ ಮಾಷಲವ, ನಮಗೆ ಪಾಠ ಎಲ್ಲ ಮಂದಟ್ಟಾಗುವಂತೆ ಅತ್ತೈಸಿ ಎಲ್ಲ ಇರ್ತಾರೆ. ಸುಮಾರು 18 ವರ್ಷದಿಂದಲೂ ಕೂಡ ಪಟ್ಟಣದಲ್ಲಿ ಶಾಲೆಯಲ್ಲಿ ನಾನು ಉಪಾಧ್ಯಾಯನಾಗಿದ್ದರೂ ಕೂಡ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಪಾಠ ಮಾಡಬೇಕು ಅಂತನ್ನೋದು ನನ್ನ ಇಚ್ಛೆ. ಕಾರಣ ಏನಪ್ಪ ಅಂದರೆ, ಕತ್ತಲಿರೋ ಕಡೆ ಬೆಳಕಬೇಕು. ಗ್ರಾಮಾಂತರ ಮಕ್ಕಳ ಬಗ್ಗೆ ಸಾಮಾನ್ಯವಾಗಿ ಒಂದು ತಪ್ಪು ಕಲ್ಪನೆ ಇದೆ, ಅವರೇನು ಬುದ್ಧಿವಂತರಲ್ಲ, ದಡ್ರು ಅಂತನೋ ಒಂದು ಕಲ್ಪನೆ ಇದೆ. ಆದರೆ ಅದಕ್ಕೆ ತದ್ವಿರುದ್ಧವಾದ ಭಾಗ ನಂದು. ಅಲ್ಲಿಗೆ ಹೋಗಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಿಂದ ನಿಜವಾಗಿಯೂ ಕೂಡ ನಾವು ವಿದ್ಯಾವಂತರಾದಕ್ಕೆ, ಶಿಕ್ಷಕರಾದಕ್ಕೆ ಸಾರ್ಥಕವಾಗುತ್ತೆ ಅನ್ನೋದು ನನ್ನ ಉದ್ದೇಶ. ಆ ಉದ್ದೇಶದಿಂದ ಈ ಗೇರುಪಾಳ್ಯದ ಶಾಲೆಯನ್ನು ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಶ್ರೀಮತಿ ಸುಶೀಲಮ್ಮನವರು ಮತ್ತು ರಮಾಕೇಶಮೂರ್ತಿಯವರು ಕಾರಣ. ನಾನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದಕ್ಕೂ, ನಾವು ಎಕ್ಸಿಕ್ಯೂಟ್ ಮಾಡಿದ್ದಕ್ಕೂ ಸುಮಾರು 7-8 ವರ್ಷಗಳೇ ಆಯಿತು. ಅಂತ ಅಷ್ಟು ಸಿದ್ಧತೆ ಮಾಡ್ಕೊಳ್ಬೇಕಾಯ್ತು. ಮ್ಯಾನೇಜ್ಮೆಂಟ್ ಕಡೆಯಿಂದ ಅವ್ರಿಗೆ ಪ್ರತಿ ವರ್ಷ ಉಚಿತವಾಗಿ ಸಮವಸ್ತ್ರವನ್ನು ಕೊಡ್ತಾರೆ, ಪಠ್ಯ ಪುಸ್ತಕ, ಬರೆಯೋ ನೋಟ್ ಪುಸ್ತಕ, ಮತ್ತು ಪ್ರತಿ ವರ್ಷ ಅವ್ರಿಗೆ ಇನ್ನೇನಾದರೂ ಮುಂದೆ ವಿದ್ಯಾಭ್ಯಾಸ ಮುಂದುವರಿಸ್ಬೇಕು ಅಂದರೆ ಅವ್ರಿಗೆ ಹೆಚ್ಚಿನ ಅನುಕೂಲತೆಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ನರ್ಸರಿಯಿಂದ ಹಿಡಿದು ಅಂಗನವಾಡಿ ಅಂತಿರಲ್ಲ, ಅದರಿಂದ ಹಿಡಿದು 10th ಇದು ಮಾಡಿದರೆ, ಹೋದ ವರ್ಷ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ SLC ಕೂತ್ಕೊಂಡಿದ್ದರು, ಒಳ್ಳೆ ಮಾರ್ಕ್ಸ್ ಬಂದಿದೆ. ಈಗ ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ. 10th ತರಗತಿಯಲ್ಲಿ ಒಂದು ಹುಡುಗಿ ಓದ್ತಾ ಇದ್ಲು, ಅವಳ ತಂದೆ ತಾಯಿ ಅವಿದ್ಯಾವಂತರು, ಸೈನ್ ಕೂಡ ಮಾಡೋಕ್ಕಾರಲ್ಲ, ಆದರೆ ಅವಳಿಗೆ ಡಿಸ್ಟಿಂಕ್ಷನ್ ಬಂದು ಅದರಿಂದ ಅವ್ರ ತಂದೆ ತಾಯಿಗೆ ತುಂಬ ಖುಷಿ ಆಯಿತು. ಮತ್ತು ಪ್ರತಿ ಸ್ಪರ್ಧೆ ನಡೆಸಿದ್ರು ಕೂಡ ಆ ಸ್ಪರ್ಧೆನಲ್ಲಿ ಪ್ರಥಮ ಬಹುಮಾನವನ್ನು ಅವಳು ಪಡೀತಾ ಇದ್ಲು. ಹೀಗಾಗಿ ಅವ್ರ ತಂದೆ ತಾಯಿಗೆ ಇಲ್ಲೇ ನಮ್ಮ ಮಕ್ಕಳು ಎಲ್ಲ ಮಕ್ಕಳನ್ನು ಇಲ್ಲೇ ಓದಿಸ್ಬೇಕು ಅನ್ನೋ ಆಸೆಯಿಂದ ತಮ್ಮ ಮಕ್ಕಳ 3 ಮಕ್ಕಳು ಓದ್ತಾ ಇದ್ದಾರೆ, 3 ಇಲ್ಲೇ ಕಳಿಸ್ತಾ ಇದ್ದಾರೆ.
ಇವಾಗ 14 ಜನ ಟೀಚರ್ಸ್ ಇದ್ದಾರೆ. ಅದೇ ನಮ್ಮ ಎಕ್ಸ್ಪರ್ಟ್ ರಾಜಾರಾಯರನ್ನು ಕೂಡ ಹಿಡಿದು ಕರ್ಕೊಂಡು ಬಂದುಬಿಟ್ಟಿದ್ದೀವಿ. ಇವಾಗ ನಮ್ಮ ಮುಂದಿನ ಯೋಚನೆ ಅಂತಂದರೆ ಎಲ್ಲ ಸೆಟಪ್ ಮಾಡಿದ್ವಿ, ನಮಗಳಿಗೂ ಎಲ್ಲ ವಯಸ್ಸಾಯಿತು, ಮುಂದಿನ ನೋಡಬೇಕಲ್ಲ, ಇದು ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇರಬೇಕು ಅಂತ ನಮಗೆ ಆಸೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ, ಅದಕ್ಕೋಸ್ಕರ ಮುಂದಿನಗೆ ಯಾರ್ಯಾರು ನೋಡ್ಕೋಬೇಕು, ಹೇಗೇಗೆ ಮಾಡಬೇಕು ಅಂತ ನಾವು ಪ್ರತಿ ದಿವಸ ಅವ್ರಿಗೆ ಎಲ್ಲರಿಗೂ ಪಾಠ ಹೇಳ್ತಾ ಇದ್ವಿ. ಯಂಗ್ಸ್ಟರ್ನ ಕರ್ಕೊಂಬಂದು ಕೂರಿಸ್ಬಿಟ್ಟು ನಮ್ಮ ನಂತರ ನೀವು ಈ ಥರ ನಡೆಸ್ಕೋಬೇಕು ಅಂತ. ನಮ್ಮ ಸಮಾಜದಲ್ಲೇ ಯೋಗ ಥೆರಪಿಗಳು, ಯೋಗ ಥೆರಪಿ ನಡೆಯುತ್ತೆ. ಇದು ಬಿ ಪಿ ಇರೋರಿಗೆ ಮತ್ತು ಡಯಾಬಿಟಿಕ್ಗೆ ಫ್ರೀಯಾಗೇ ಮಾಡ್ತಾರೆ, ಯೋಗ ಕ್ಯಾಂಪ್ ಮಾಡ್ತಾರೆ ಅಂತ ರಿಮನ್ಸು ಆ ಥರ. ಅದನ್ನು 1 ವರ್ಷ ಇದು ಮಾನಿಟರ್ ಮಾಡ್ತಾರೆ. ನಮ್ಮ ಯಾರು ಬೇಕಾದ್ರೂ ಫ್ರೀಯಾಗಿ ಕಲ್ತ್ಕೋಬೋದು. ಇಲ್ಲಿ 4 ವರ್ಷದಿಂದ ನಾವು ಯೋಗ ಚಿಕಿತ್ಸೆ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಯೋಗ ಥೆರಪಿ ಫಾರ್ ಆಲ್ ದ ಡಿಸೀಸಸ್, ಆಲ್ಮೋಸ್ಟ್ ಅಬೌಟ್ 8 to 10 ಡಿಸೀಸಸ್ ನಾವು ಇದು ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಯೋಗಕ್ಕೆ ಬಂದಿದ್ದು, ನನಗೆ ಶೋಲ್ಡರ್ ಪೇನ್ ತುಂಬ ಜಾಸ್ತಿ ಇತ್ತು, ಮನೆ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ಆ್ಯಂಡ್ ಐ ಕುಂಡ್ ಬರೆಯೋಕೆ ಕೂಡ ಆಗ್ತಾಯಿರಲಿಲ್ಲ. ಇಲ್ಲಿ 3 ಮಂತ್ಸ್ಗೆ ಬಂದಮೇಲೆ ಎಲ್ಲ ಫುಲ್ ಹೋಗಿದೆ, ಆ್ಯಂಡ್ ನಾನು ಇವಾಗ ನನ್ನ ದಿನ ಕೆಲಸಗಳಲ್ಲಿ ಫಾಸ್ಟಾಗಿ ಮಾಡ್ಬೋದು, ಬೇಗ ಮಾಡ್ತೀನಿ, ಆ್ಯಂಡ್ ನೋವು ಅನ್ನೋದೇ ಇಲ್ಲ. ಸೊ ಮೆನಿ ಮೆಡಿಕೇಷನ್ಸ್ಗಿಂತ ಯೋಗ ಇಸ್ ವೆರಿ ಬೆಟರ್ ಫಾರ್ ಮಿ. ಆಮೇಲೆ ಡ್ಯಾನ್ಸ್ ಕ್ಲಾಸಸ್ ಇದೆ, ಡ್ಯಾನ್ಸ್ ಕ್ಲಾಸಲ್ಲೂ ಎಕ್ಸಾಮ್ಸ್ ಎಲ್ಲ ಕಟ್ಟಿಸ್ತಾರೆ. ಆಮೇಲೆ ಶಾಸ್ತ್ರೀಯ ಸಂಗೀತ ನಡೆಯುತ್ತೆ, ಅವರು ಅಷ್ಟೇ ಟೀಚರು ತುಂಬ ವರ್ಷದಿಂದ ಹೇಳ್ಕೊಡ್ತಾರೆ. ಸುಮಾರು 35-40 ಇಯರ್ಸಿಂದ ಒಬ್ಬರ ಟೀಚರ್ ಹೇಳ್ಕೊಡ್ತಾರೆ. ಆಮೇಲೆ ಟೈಲರಿಂಗ್ ಕ್ಲಾಸ್ ಇದೆ, ಅವ್ರನ್ನ 50 ಇಯರ್ಸಿಂದಲೇ ಒಬ್ಬರು ಟೈಲರಿಂಗ್ ಕ್ಲಾಸ್ ಇವತ್ತಿಗೂ ಹೇಳ್ಕೊಡ್ತಾ ಇದ್ದಾರೆ. ನಾನು ಈ ಭಜನೆ ಕ್ಲಾಸಲ್ಲಿ, ಸಂಗೀತ ಕ್ಲಾಸಲ್ಲಿ ಸೇರ್ಕೊಂಡಿದ್ದೀನಿ. ಆಮೇಲೆ ಯಾವಾಗಲೂ ನಮ್ದು ಆ್ಯನಿವರ್ಸರಿನಲ್ಲೆಲ್ಲ ಸ್ಪೋರ್ಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ಆಮೇಲೆ ನಮ್ಮದೆಲ್ಲ ಡ್ಯಾನ್ಸು, ಡ್ರಾಮಾ ಅದೆಲ್ಲ ಅದರಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ಇಕಬಾನ ಕ್ಲಾಸಸ್ಸು ಕಲ್ತವ್ರು ಇದ್ದಾರೆ. ಆಮೇಲೆ ಬೇಕ್ರಿ ಕ್ಲಾಸಸ್ಸು, ಫ್ರೂಟ್ ರಿಸರ್ಚ್ ನ್ಯೂಟ್ರಿಷನ್ ಕೋರ್ಸು ಡಿಪಾರ್ಟ್ಮೆಂಟ್ನವ್ರು ಅವರೇ ಬಂದು ಮಾಡ್ತಾರೆ. ಇಲ್ಲಿ ನಾವು ಅಪ್ರೋಚ್ ಮಾಡಿದ್ರೆ ಸಾಕು, ನಾವೇನು ಖರ್ಚು ಮಾಡಬೇಕಾಗಿಲ್ಲ. ಅದೇ ನಮ್ಮದು ನಮ್ಮ ಸಮಾಜದೊಂದು ಹಿರಿಮೆ ಅಂತ ನಾನು ಗರ್ವದಿಂದ ಹೇಳ್ಕೊಳ್ಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಎಲ್ಲ ಸಮಾಜದವರು ಪ್ರತಿಯೊಂದು ಎಲ್ಲ ಕಾರ್ಯಕ್ರಮಗಳು ನಡೆಸ್ತಾರೆ. ಅದೇ ನಮ್ಮ ಸಮಾಜದ ಒಂದು ಮತ್ತೊಂದು ಉದ್ದೇಶ ಅಂತಂದರೆ, ನಮ್ಮ ಕೈಲಿಂದ ಆದಷ್ಟು ಇನ್ನೊಬ್ಬರಿಗೆ ಸಹಾಯ ಆಗಬೇಕು. ಸಮಾಜ ಕೊಟ್ಟಿರೋದನ್ನು ನಾವು ಸಮಾಜಕ್ಕೆ ಮತ್ತೆ ವಾಪಸ್ ಕೊಡಬೇಕು. ಅದನ್ನು ಆ ಥರ ಇದರಲ್ಲಿ ನಮ್ಮ ಆ ನಿಟ್ಟಿನಲ್ಲಿ ನಮ್ಮ ಸಮಾಜದವರು ಹೆಚ್ಚಿನ ಕೆಲಸ ಮಾಡ್ತಾ ಇದ್ದೀವಿ. ಸ್ವಭಾವದೊಂದಿಗೆ ಕೆಲಸ ಮಾಡುತ್ತಿದ್ದ ಜಯನಗರ ಸ್ತ್ರೀ ಸಮಾಜ ಟ್ರಸ್ಟಿನ ಮಹಿಳೆಯರು 2001 ಗೇರುಪಾಳ್ಯದಲ್ಲಿ ಒಂದು ವೃದ್ಧಾಶ್ರಮವನ್ನು ಸ್ಥಾಪಿಸಿದರು. ಇದು ಸಂಧ್ಯಾ ಸಂಜೀವಿನಿ ಅಂತ ಹೇಳಿ ಒಂದು ಹಿರಿಯರಿಗೆ ಮಾಡಿರ್ತಕ್ಕಂತ ಒಂದು ಆಶ್ರಮ. ಈಗ ನಾನು ಬಂದು ಈಗ 4-5 ವರ್ಷ ಇದು. ನನಗೆ ಮನೆಗಿಂತ ಹೆಚ್ಚಾಗಿ ನನ್ನ ಆರೋಗ್ಯ ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಮನೆಗಳಲ್ಲಿ ಇದ್ದರೆ ಏನಾಗುತ್ತೆ, ಜನಗಳ ಜೊತೆಲಿ ಬರೀಬೇಕು, ತಿರುಗಿ ಸಂಸಾರಿಕ ಅಷ್ಟೇ ಆಗಿಬಿಡುತ್ತೆ. ಇಲ್ಲಿ ನಮಗೆ ಬಿಡುವು ಸಮಯ ಸಿಕ್ಕಿದೆ. ಇವಾಗ ಈಗ ನಾವು ನಮಗೆ ಬೇಕಾದ್ದನ್ನು ಓದ್ಬೋದು, ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಯೋಚನೆಗಳು ಮಾಡ್ಬೋದು. ನಾವಿರೋ ಪರಿಸರ ಏನಿತ್ತು ಮನೆಯೊಳಗೆ, ಇಲ್ಲ ನಮ್ಮ ಮೊಮ್ಮಕ್ಕಳು, ನಮ್ಮ ತಂಗಿ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಪ್ಪ ಅಮ್ಮ ಇಷ್ಟೇ. ನಮ್ಮ ಜಾತಿ ಅದು ಬೇರೆ ಇತ್ತು ನಮ್ಮಲ್ಲಿ ಇದುವರೆಗೆ. ಅಯ್ಯೋ ಜಾತಿ ಬೇರೆ ಆಗ್ಬಿಟ್ರೆ ಕಷ್ಟ ಇದೆಲ್ಲ. ಈ ಥರ ಒಂದು ವಿಧವಾದ ಪರಿಸರ ಇತ್ತು ನಮ್ಮಲ್ಲಿ. ಈಗ ಅದೆಲ್ಲ ಹೋಯಿತು ನೋಡಿ, ಇಟ್ಸ್ ಓಪನ್ ಅಪ್. ನಾವೀಗ ಬೇರೆ ಪರಿಸರ, ಬೇರೆ ಜಾತಿಯ, ಈ ಜಾತಿ ಅಂತಕ್ಕಂಥ ನಮ್ಮ ದೇಶನ ಹಾಳು ಮಾಡಿದೆ ಅದು ಹೋಗಲಿ, ಅದು ಬೇರೆ ಬೇರೆ ಪರಿಸರದಿಂದ ಬಂದು ಇಲ್ಲಿಯ ಒಂದು ಯುನೈಟೆಡ್ ಪರಿಸರವನ್ನು ನಾವು, ಪರಿಸರ ಅಂತಂದರೆ ಏನು, ಒಂದು ಎನ್ವೈರನ್ಮೆಂಟ್, ಅದನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೇವೆ ನೋಡಿ. ಇದು ಒಂದು ಬಹಳ ದೊಡ್ಡ ಸಮಸ್ಯೆ ನಾವು ಪರಿಹಾರ ಮಾಡಿದ್ದೇವೆ ಅಂತ ಹೇಳ್ಬೋದು. ನಮ್ಮ ವಾತಾವರಣ ತುಂಬ ಚೆನ್ನಾಗಿದೆ, ಎಲ್ಲೂ ಇಲ್ಲದೆ ಇರುವಂಥ ಪ್ರಶಾಂತತೆ ಇಲ್ಲಿ ಕಾಣ್ತಾ ಇದ್ದೀನಿ. ನಮಗೆ ಸ್ವಾತಂತ್ರ್ಯ ಇದೆ ಇಲ್ಲಿ, ನಮ್ಮ ಸ್ವಾತಂತ್ರ್ಯಕ್ಕೆ ಇಲ್ಲಿ ವಿಶಾಲವಾದ ಒಂದು ಅವಕಾಶ ಇದೆ. ಮತ್ತು ವಿಶ್ವಾಸ, ಪ್ರೀತಿ ತುಳುಕಾಡ್ತಾ ಇದೆ ಇಲ್ಲಿ. ಇಲ್ಲಿ ನಮ್ಮ ಕಂಪ್ಲೀಟಾಗಿ ರಕ್ಷಣೆಯೂ ಇದೆ, ಜೊತೆಗೆ
ನಮ್ಮನ್ನು ಕಾಯೋದಕ್ಕೆ ನೈಟ್ ವಾಚ್ಮನ್ನು ಡೇ ವಾಚ್ಮನ್ ಇದ್ದಾರೆ. ಜೊತೆಗೆ ಒಂದು ಅಲ್ಸೇಷನ್ ಇದೆ, ಅದು ಯಾರನ್ನು ಬಿಡೋದಿಲ್ಲ, ಎಲ್ಲರನ್ನೂ ನಮ್ಮ ರಕ್ಷಣೆ ಮಾಡ್ತಾ ಇದೆ. ಬರಕ್ಕೆ ಮುಂಚೆ ಹೇಗಿರ್ತಾರೋ ಬಂದಮೇಲೂ ಅದೇ ಥರನೇ ಇರ್ತಾರೆ. ಅಂದರೆ ಬಂದಮೇಲೆ ಇಲ್ಲಿ ಇನ್ನೂ ತುಂಬ ಸಂತೋಷವಾಗಿರ್ತಾರೆ. ಬರಕ್ಕೆ ಮುಂಚೆ ಸ್ವಲ್ಪ ನೋವು ಅನುಭವಿಸ್ಕೊಂಡು ಬಂದ್ರೂ ಕೂಡ ಇಲ್ಲಿ ಬಂದ ನಂತರ ಸಂತೋಷವಾಗಿರ್ತಾರೆ. ವಾರಕ್ಕೆ ನಮ್ಮ ಆರೋಗ್ಯದ ವಿಚಾರ ತೆಗೊಂಡ್ರೆ ವಾರಕ್ಕೆ ಎರಡು ಸರಿ ಬರ್ತಾರೆ. ಒಬ್ಬರು ಶೇಷ್ಚಂದ್ರ ಅಂತ ಬರ್ತಾರೆ ಡಾಕ್ಟ್ರು, ನಮ್ಮನೆಗೆಲ್ಲ ಪ್ರತಿಯೊಂದು ಕಂಪ್ಲೀಟ್ ಚೆಕಪ್ ಮಾಡ್ತಾರೆ. ಅದನ್ನು ಅವರೇನು ಬೇಕು ಮೆಡಿಸನ್ ಹೇಳ್ತಾರೆ, ಅಲ್ಲಿ ಸಿಗೋದಾದ್ರೆ ತೊಗೊಳ್ತೀವಿ, ಇಲ್ಲ ಹೊರಗಡೆಯಿಂದ ಬೇಕಾದ್ರೆ ಅವರೇ ತಂದುಕೊಡ್ತಾರೆ. ಇನ್ನೂ ಸೀರಿಯಸ್ ನಮಗೇನಾದ್ರು ರೋಗ ಏನಾದರೂ ಬಂದರೆ ನಮಗೆ ಗೊತ್ತಿದ್ದು ನರ್ಸಿಂಗ್ ಹೋಮ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ನಾವು ಬರ್ತೀವಿ. ಇನ್ನು ಊಟ ಉಪಚಾರ ಅಂತಂದರೆ ಹೇಳೋದೇನಿಲ್ಲ, ಎಲ್ಲ ವಯಸ್ಸಾದವ್ರನ್ನವಿರೋದು. ಅದಕ್ಕೆ ಆಯಾವುದೇ ಶುಗರ್ ಕಂಪ್ಲೇಂಟ್ ಇರೋರು ಇರ್ತಾರೆ, ಬಿ ಪಿ ಇರೋರು ಇರ್ತಾರೆ. ಸೊ ಇದಕ್ಕೆ ತಕ್ಕ ಹಾಗೆ ಇಲ್ಲಿ ಆಹಾರನೂ ಕೂಡ ಅಡುಗೆಯವ್ರು ಮಾಡಬೇಕಾದ್ರೆ ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಆ ರೀತಿ ಎಲ್ಲನೂ ಮಾಡ್ತಾರೆ. ಇದನ್ನು ನಾವು ಆಶ್ರಮ ಅನ್ನೋದಕ್ಕಿಂತನೂ ಇದನ್ನು ಒಂದು ದೊಡ್ಡ ಕುಟುಂಬ ದೊಡ್ಡ ಮನೆ ಅಂತ ತಿಳ್ಕೊಂಡಿದ್ದಾರೆ. ಸರಿ, ಹಬ್ಬ ಹರಿದಿನಗಳಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಎಲ್ರಿಗೂ ಅದನ್ನೆಲ್ಲ ತುಂಬ ಸಂತೋಷವಾಗುತ್ತೆ. ಆ ಪೂಜೆ ಪುನಸ್ಕಾರ ಎಲ್ಲರೂ ಪರವಾಗಿ ನಾನೇ ಮಾಡೋದ್ರಿಂದ ಎಲ್ಲರೂ ಬಂದು ಅದಕ್ಕೆ ಅಟೆಂಡ್ ಮಾಡಿ ಎಲ್ಲರೂ ಖುಷಿಯಾಗಿರ್ತಾರೆ. ಆದರೆ ಹೆಸರೇ ತುಂಬ ಚೆನ್ನಾಗಿಟ್ಟಿದ್ರೆ ಜೀವನದ ಸಂಧ್ಯೆಯಲ್ಲಿ ಸಂಜೀವಿನಿಯಂತೆ ಕೆಲಸ ಮಾಡೋದಕ್ಕೋಸ್ಕರ ನಾವು ಎಲ್ಲ ಇಲ್ಲಿದ್ದೀವಿ. ಆರೋಗ್ಯಕ್ಕೆ ಒಳ್ಳೆಯ ಆಹಾರ, ಆಮೇಲೆ ಒಳ್ಳೆಯ ಗಾಳಿ ತುಂಬ ಚೆನ್ನಾಗಿದೆ. ಡಾಕ್ಟ್ರ್ ಬರ್ತಾರೆ. ಆಮೇಲೆ ಬೆಂಗಳೂರು ಹತ್ತಿರ ಇದೆ, ಇನ್ನು ಸ್ವಲ್ಪ ಹೆಚ್ಚು ಅಂತಂದರೆ ಅಲ್ಲಿ ಹೋಗಿ ನಾವು ಟೆಸ್ಟ್ ಮಾಡಿಸ್ಕೊಂಡು ಬರ್ಬೋದು. ಈ ಜಯನಗರ ಸ್ತ್ರೀ ಸಮಾಜ ಮಾಡ್ತಿರ್ತಕ್ಕಂಥದ್ದು ದೇಶಕ್ಕೆ ಒಂದು ಉದಾಹರಣೆ ಅಂತ ನಾ ಹೇಳೋದು. ಸಮಾಜ ಅಂತಂದರೆ ಅವಾಗೆಲ್ಲ ಹೆಂಗಸರು ಹೆಚ್ಚು ಈಚೆಗೆ ಬರ್ತಿರಲಿಲ್ಲ, ಮನೆ ಆಯಿತು ಅಡುಗೆ ಮನೆ ಆಗೋಯ್ತು ಅದೇ ಕೈವಲ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆಮೇಲೆ ಸ್ವಲ್ಪ ಸೋಷಿಯಲ್ ಆ್ಯಕ್ಟಿವಿಟೀಸ್ ಬೇಕು ಅಂತ ಹೆಂಗಸಿಗೆ ಅನ್ನೋಕ್ಕೆ ಶುರು ಆದಮೇಲೆ ಆಮೇಲೆ ಮನೇಲಿ ಗ್ಯಾಜೆಟ್ಸ್ ಎಲ್ಲ ಬಂತು ನೋಡಿ, ಅವಾಗ ಸ್ವಲ್ಪ ಫ್ರೀಡಮ್ ಸಿಕ್ತು ಅವ್ರಿಗೆ. ಹಾಗಾಗಿ ಅವರು ಹೊರಗಡೆ ಬರಬೇಕು ಅನ್ನೋ ಒಂದು ಪ್ರವೃತ್ತಿನೂ ಬೆಳ್ಕೊಂಬಂತು. ಅದರಿಂದ ನಾವು ಕೂಡ ಅವ್ರಿಗೆ ಉತ್ತೇಜನ ಕೊಟ್ಟು ನೀವು ಹೊರಗೆ ಬನ್ನಿ, ಏನಾದ್ರು ನಿಮ್ಮ ಅಷ್ಟು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಈಚೆಗೆ ಬರಬೇಕು ನಿಮಗೆ ಅಂತ ಹೇಳಿ ನಾವು ಉತ್ತೇಜನ ಕೊಟ್ಟು ಮನೆ ಮನೆಗೂ ಹೋಗಿ ಕೇಳ್ಕೊಂಡಿದ್ದರಿಂದ ಸಣ್ಣದಾಗಿ ಶುರುವಾಯಿತು. ಅಲ್ಲೆಲ್ಲ ಗೃಹಿಣಿಯರು, ಎಲ್ಲ ಗೃಹಿಣಿಯವ್ರ ಸದಸ್ಯರು, ಅವರು ತಮ್ಮ ವಿರಾಮದ ಸಮಯವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೌಟುಂಬಿಕ ಜವಾಬ್ದಾರಿಗಳಿಗೆ, ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಇವರಿದ್ದಾರೆ, ಮೊಮ್ಮಕ್ಕಳು ಎಲ್ಲ ಮನೆಯೊಳಗೆ ಎಲ್ಲ ಕೌಟುಂಬಿಕ ಜವಾಬ್ದಾರಿಗಳಿವೆ, ಅದನ್ನೆಲ್ಲ ನಿಭಾಯಿಸಿಕೊಂಡು ತಮ್ಮ ವಿರಾಮದ ಸಮಯವನ್ನು ನಮ್ಮ ಆಶ್ರಮವನ್ನು ಬೆಳೆಸೋದಕ್ಕೆ ಕೊಡ್ತಾ ಇದ್ದಾರೆ. ಮನೆಯ ಸಮತೆಯನ್ನು ಕಾಪಾಡಿಕೊಂಡು ಹೊರಗಡೆ ಸಮಾಜ ಸೇವೆ ಮಾಡಬೇಕು ಅಂದರೆ ಭಗವಂತ ಅವರಿಗೆ ಅತೀವವಾದಂತಹ ಮಾನಸಿಕ ಶಕ್ತಿಯನ್ನು ಕೊಟ್ಟಿದ್ರೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ರೆ ಸಾಧ್ಯವೇ ಇಲ್ಲ. ನಾನಿಲ್ಲಿ ಆಶ್ರಮ ಶುರು ಆದಾಗಿಂದನೂ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇವ್ರುಗಳ ಮಧ್ಯೆ ಇರೋದು ತುಂಬಾ ಸಂತೋಷ ಆಗಿದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನನಗೆ ನನ್ನ ಕುಟುಂಬಕ್ಕಿಂತ ನನಗೆ ಇದೇ ಒಂದು ದೊಡ್ಡ ಕುಟುಂಬ ಅಂತ ಅನ್ನಿಸ್ಬಿಟ್ಟಿದೆ. ಇಲ್ಲಿ ಮ್ಯಾನೇಜ್ಮೆಂಟ್ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ, ಎಲ್ಲರೂ ಒಳ್ಳೆ ಮಾತೆಯರು ಹೃದಯ ಇರೋರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಾಗಿ ನನಗೆ ಮಕ್ಕಳು ಅಷ್ಟೇ ಚುರುಕಾಗಿದ್ದಾರೆ, ಅದಕ್ಕೆ ಎಲ್ಲ ನಂಗಂತೂ ಇಲ್ಲಿ ಬರೋದು ತುಂಬ ಖುಷಿ ಅನ್ಸುತ್ತಪ್ಪ. ಯಾಕಂದರೆ ಮನೇಲಿ ಎಷ್ಟೊಂದೆಲ್ಲ ಕೆಲಸ ಮಾಡ್ಕೊಂಡು ಇಲ್ಲಿ ಬಂದರೆ ಇಲ್ಲಿ ಬೇಕಾದಷ್ಟು ಫ್ರೆಂಡ್ಸ್ ಸಿಗ್ತಾರೆ, ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡ್ತೀವಿ, ನಮ್ಮ ಕೈಲಾಗಿದ್ದು ಏನೋ ಒಂದು ಸ್ವಲ್ಪ ಬೇರೆಯವ್ರಿಗೆ ಸಹಾಯ ಮಾಡ್ತೀವಲ್ಲ ಅನ್ನೋದು ಇದು ತೃಪ್ತಿ ನಮಗೆ ಸಿಗುತ್ತೆ ಇಲ್ಲಿ ಬಂದರೆ. ಇಲ್ಲಿ ನಮ್ಮ ಮನೆ ಸ್ವಂತ ಮನೆ ಇದ್ದಾಗಿದೆ. ನಾವು ಇಲ್ಲಿ ಇರ್ತಕ್ಕಂಥ ಮೆಂಬರ್ಸ್ಗಳದ್ದು ಕೋಆಪ್ರೇಷನ್ ಕೂಡ ನಮ್ಮ ಹೊರಗಡೆ ನಾನು ಕೆಲಸ ಮಾಡ್ತೀನಿ ಅಂತ ಅನಿಸ್ತಾ ಇಲ್ಲ, ನಮ್ಮ ಮನೇಲಿ ನಾನು ಕೆಲಸ ಮಾಡ್ತಾ ಇರೋದು. ಸಮಾಜ ಸೇವೆಯನ್ನು ಅತ್ಯುತ್ತಮವಾಗಿ ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೆ, ಅವರ ಜೊತೆಯಲ್ಲಿ ನಾನು ಬೆರೆತಿರೋದೇ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಇವಾಗ ಹಿಂದಿನ ಹಾಗೆ ಮಹಿಳೆ ಬರೀ ಅಡುಗೆ ಮನೆಗಾಗಲಿ ಸೀಮಿತ ಅಲ್ಲ. ಇವಾಗ ಅವಳಲ್ಲಿರೋ ಒಂದು ಪ್ರತಿಭೆ ಅವಳಿಗೆ ಹೊರಹೊಮ್ಮಿಸೋದಕ್ಕೆ ಒಂದು ವೇದಿಕೆ ಬೇಕಾಗುತ್ತೆ. ಆಮೇಲೆ ತನ್ನ ಮನೆ ಒಂದೇ ಜಂಜಡದಿಂದ ಒಂದು ಬೇರೆ ರೀತಿ ಅವಳಿಗೆ ಹೊರಹೊಮ್ಮೋದಕ್ಕೂ ಟೈಮು ಬೇಕಾಗುತ್ತೆ. ಇಂಥ ಇದರಲ್ಲಾದರೆ ಬಂದರೆ ಅವಳಿಗೆ ನಾಲ್ಕಾರು ಜನದ್ದು ಪರಿಚಯ ಆಗುತ್ತೆ, ತನ್ನಲ್ಲಿರೋ ಪ್ರತಿಭೆನ ತೋರಿಸ್ಕೊಳ್ಳೋದಕ್ಕೂ ಆಗತ್ತೆ, ಎಲ್ಲನೂ ಸಹಾಯ ಆಗುತ್ತೆ. ನಮ್ಮ ಕೈಲಿಂದ ಕೈಲಾದಷ್ಟು ಸಹಾಯ ಬೇರೆಯವ್ರಿಗೂ ಮಾಡ್ಬೋದು, ಇದೆಲ್ಲನೂ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರಲ್ಲಿ ಏನಾದರೂ ಒಂದು ಯೂಸ್ಫುಲ್ಲಾಗಿ ಮಾಡೋಣ ಅಂತನ್ನೋದು ಇರುತ್ತೆ. ಆದರೆ ಅದನ್ನು ನಾವು ಕಂಡುಹಿಡಿದು ಅವ್ರಿಗೆ ಉತ್ತೇಜನ ಕೊಟ್ಟು ಇದರಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳೋ ಹಾಗೆ ಮಾಡೋದೇ ನಮ್ಮದೊಂದು ಕೆಲಸ. ಇದು ಇವಾಗ ಒಬ್ಬರಿಂದ ಆಗೋ ಕೆಲಸದಲ್ಲ, ಒಂದು ಈ ಸ್ಕೂಲ್ ಶುರುವಾದ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 2 ವರ್ಷದ ದಿವಸ ನಮ್ಮದು 6 ಜನ ಮೆಂಬರ್ಸು
ಪ್ರತಿ ದಿವಸ ಬರೋ ಆ ಬಸ್ಸಲ್ಲಿ ಬಂದು ಪಾಪ ಬೆಳಗಾಗೆದ್ದು 9-10 ಗಂಟೆ ಹೊತ್ತಿಗೆಲ್ಲ ಬಂದು ಒಂದು 2 ಗಂಟೆವರೆಗೂ ಇದ್ದು ಇಲ್ಲಿದ್ದೆಲ್ಲ ನೋಡಿಕೊಂಡು ಆ ಹುಡುಗರಿಗೆ ಮಿಡ್ ಡೇ ಮೀಲ್ ಕೊಟ್ಟು ಹೋಗೋರು. ಅದು ಒಂದೇ ಮನೋಭಾವದವ್ರು ಸೇರಿದಾಗ ಯಾವುದೋ ಒಂದು ಒಳ್ಳೆ ಕೆಲಸ ಆಗುತ್ತೆ. ಅದು ಒಂದು ನಿಸ್ವಾರ್ಥವಾಗಿ ಮಾಡಬೇಕು. ದೇವರು ನಮಗೆಲ್ಲ ಕೊಟ್ಟಿದ್ದಾನೆ, ಸೌಕರ್ಯ ಕೊಟ್ಟಿದ್ದಾನೆ, ನೆಮ್ಮದಿ ಶಾಂತಿ ಸಿರಿತನ ಎಲ್ಲವೂ ಇದೆ. ಅದನ್ನು 10-6 ಜನರ ಜೊತೆ ಹಂಚ್ಕೋಬೇಕು ನಾವು. ಇಲ್ಲದಿದ್ದರೆ ಬರೀ ನಾವೇ ಎಂಜಾಯ್ ಮಾಡೋದ್ರೊಳಗೆ ಏನು ಅರ್ಥ ಇಲ್ಲ ಅನ್ನೋ ಅಭಿಪ್ರಾಯದವರು ಒಂದು 10-6 ಜನ ಸೇರಿಕೊಂಡ್ರೆ ಯಾವ ಕೆಲಸ ಆಗಲ್ಲ ರೀ. ಸ್ತ್ರೀ ಶಕ್ತಿ ಮುಂದೆ ಯಾವುದೂ ಇಲ್ಲ ಅಲ್ವಾ. ಹಾಗಾಗಿ ನಮ್ಮ ಎಲ್ಲ ಕೆಲಸನೂ ಹೆಮ್ಮೆಯಿಂದ ಹೇಳ್ಕೋಬೋದು, ಚೆನ್ನಾಗಿ ನಡೀತು.